ನಮೋ ರಾತಪತಗೆ ನಮೋ ಗಣಪತಗೆ ನಮ ಪ್ರಮದ ನಮಸ್ತೆ ಹಸ್ತು ಲಂಬೋದರಾಯ ಏಕದಂತಾಯ ವಿಘ್ನ ವಿನಾಶನೆ ಶಿವೋಸುತಾಯ ಶ್ರೀ ವರದ ಮೂರ್ತಯೇ ನಮೋ ನಮಃ ವೀಕ್ಷಕರೇ ಭಾದ್ರಪದ ಮಾಸ ಈ ಭಾದ್ರಪದ ಮಾಸದ ವಿಶೇಷತೆ ಏನು ಈ ಭಾದ್ರ ಮಾಸದಲ್ಲೇ ಮಹಾಗಣಪತಿಯ ಹಬ್ಬ ಯಾಕೆ ಬರಬೇಕು ಇದಕ್ಕೆ ಒಂದು ಪುಟ್ಟ ಕಥೆಯನ್ನು ನಾನು ನಿಮ್ಮ ಮುಂದೆ ಹಂಚಿಕೊಳ್ಳಲಿಕ್ಕೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಪರಮೇಶ್ವರ ಮುಕ್ತಿದಾಯಕನಾಗಿರ್ತಕ್ಕಂಥ ಪರಮೇಶ್ವರ ತನ್ನ ಪತ್ನಿ ಪಾರ್ವತಿ ದೇವಿ ಆ ಪಾರ್ವತಿ ದೇವಿ ಶಿವ ಸಂಚಾರಕ್ಕೆ ಹೊರಗಡೆ ಹೋದಾಗ ಸ್ನಾನವನ್ನು ಮಾಡಬೇಕು ಅಂತ ಹೇಳಿ ತನ್ನ ಬೆವರ ಹನಿಯಲ್ಲಿ ಒಂದು ಜೀವವನ್ನು ಸೃಷ್ಟಿಸಿ ಬಚ್ ಸ್ನಾನದ ಗೃಹದ ಬಾಗಿಲಲ್ಲಿ ಅದನ್ನು ನಿಲ್ಲಿಸಿ ಯಾರಾದರೂ ಬಂದರೆ ತಡೆ ಇಡಿ ಅಂತ ಹೇಳಿ ಒಳಗಡೆ ಸ್ನಾನಕ್ಕೆ ಹೋಗ್ತಾಳೆ ಪಾರ್ವತಿ ಆ ಪಾರ್ವತಿ ಸ್ನಾನ ಮಾಡ್ತಾ ಇರ್ತಾಳೆ ಶಿವ ಸಂಚಾರಕ್ಕೆ ಹೋದವನು ಅಲ್ಲಿಗೆ ಬರ್ತಾನೆ ಬಂದಾಗ ಈ ಮಗು ತಡೆ ಹಿಡಿಯುತ್ತೆ ಬಹಳಷ್ಟು ಕೇಳ್ಕೋತಾನೆ ಪರಮೇಶ್ವರ ಬೇಡಪ್ಪ ನನ್ನ ಧರ್ಮಪತ್ನಿಯನ್ನು ನಾನು ನೋಡಲಿಕ್ಕೆ ಹೋಗ್ತಾ ಇದ್ದೇನೆ ಯಾವುದೇ ರೀತಿಯ ತೊಂದರೆ ಖಂಡಿತವಾಗಿ ಆಗಲ್ಲ ಇಲ್ಲ ನನ್ನ ತಾಯಿಯ ಆಜ್ಞೆ ಆಗಿದೆ ಯಾರು ಬಂದರೂ ಕೂಡ ಬಿಡಬಾರದು ಅನ್ನೋ ಆಜ್ಞೆ ಆಗಿದೆ ಅಂತ ಹೇಳಿದಾಗ ಕೋಪ ವಿಕೋಪಕ್ಕೆ ಹೋಗಿ ಆ ಬಾಲಕನ ಶಿರವನ್ನು ಕತ್ತರಿಸ್ತಾರೆ ಅಂದರೆ ಸಂಹಾರವನ್ನು ಮಾಡ್ತಾರೆ ಶಿರ ಒಂದು ಭಾಗ ಶರೀರ ಒಂದು ಭಾಗ ಆಗತ್ತೆ ಅದೇ ಸಮಯಕ್ಕೆ ದೇವಿ ಸ್ನಾನವನ್ನು ಮುಗಿಸಿ ಹೊರಗಡೆ ಬಂದಾಗ ನಾನು ಸೃಷ್ಟಿರ್ತಕ್ಕ ಸೃಷ್ಟಿ ಮಾಡಿರ್ತಕ್ಕಂಥ ನನ್ನ ಬೆವರಿನಲ್ಲಿ ಸೃಷ್ಟಿಯಾಗಿರ್ತಕ್ಕಂಥ ಈ ಒಂದು ಮಗುವಿನ ಪರಿಸ್ಥಿತಿ ಹೀಗಾಗೋಯ್ತೆ ಅಂತ ಹೇಳಿ ಬಹಳಷ್ಟು ಅಂಗಲಾಶದಲ್ಲಿ ಇಲ್ಲ ಹಠವನ್ನು ಹಿಡಿತಾಳಂತೆ ಪರಮೇಶ್ವರನ ಬಳಿ ಪಾರ್ವತೀ ದೇವಿ ನನ್ನ ಮಗು ಜನನ ಆಗಲೇಬೇಕು ಮತ್ತೆ ಜೀವ ಬರಲೇಬೇಕು ನೀನು ತ್ರಿಮೂರ್ತಿಗಳಲ್ಲಿ ಒಬ್ಬನಾಗಿರ್ತಕ್ಕಂಥ ಪರಮೇಶ್ವರ ಕರ್ತ ಹಾಗಾಗಿ ನೀನು ಅದಕ್ಕೆ ಆಶೀರ್ವಾದವನ್ನು ಮಾಡಿ ನನ್ನ ಮಗುವಿಗೆ ಮರುಜೀವವನ್ನು ಕೊಡಲೇಬೇಕು ಅಂತ ಹೇಳಿ ಹಠವನ್ನು ಹಿಡಿತಾಳೆ ಈ ಘಟನೆ ನಡೆದಂಥ ಸಮಯದಲ್ಲಿ ಘಟನೆ ನಡೆದ ಮೇಲೆ ತ್ರಿಮೂರ್ತಿಗಳಾಗಿರ್ತಕ್ಕಂಥ ಬ್ರಹ್ಮ ವಿಷ್ಣು ಜೊತೆಗೆ ಅಷ್ಟ ದಿಗ್ಬಾಲಕರಾಗಿರ್ತಕ್ಕಂಥವರು ಪ್ರತಿಯೊಬ್ಬರೂ ಕೂಡ ಎಲ್ಲ ಆಗಮಿಸಿದ್ದಾರೆ ಶಿವ ಒಂದು ಮಗುವನ್ನು ಹಸು ಗೂಸನ್ನು ಹತ್ಯೆ ಮಾಡಿದಾನೆ ಅಂತ ಹೇಳಿ ಮಾತುಕತೆ ಅಂತಕ್ಕಂಥದ್ದು ನಡೀತಾ ಇರುತ್ತೆ ಒಂದು ಕಡೆ ಪಾರ್ವತಿ ದೇವಿ ಹಠವನ್ನು ಹಿಡಿದಿದ್ದಾಳೆ ಆಗ ಪರಮೇಶ್ವರ ಶ್ರೀಮನ್ನಾರಾಯಣನ ಮುಖವನ್ನು ನೋಡ್ತಾನಂತೆ ಏನಪ್ಪ ಇದೆಲ್ಲ ಲೀಲೆ ಹೇಗೆ ನಾವು ಇದರಿಂದ ಹೊರಗಡೆ ಬರಬೇಕು ಅಂದಾಗ ಶ್ರೀಮನ್ನಾರಾಯಣ ತನ್ನ ಜ್ಞಾನ ನೇತ್ರದಿಂದ ಶಿವನಿಗೆ ಹೇಳ್ತಾರೆ ಜ್ಞಾನ ನೇತ್ರ ಕಣ್ಣಲ್ಲೇ ಸನ್ನೇಹಿ ಮಾಡುವುದು ಅಂತ ಹೇಳ್ತಾರೆ ಗೊತ್ತಾ ಹಾಗೆ ಜ್ಞಾನ ನೇತ್ರ ಅಂತಕ್ಕಂಥದ್ದು ಆ ಜ್ಞಾನ ನೇತ್ರದಲ್ಲಿ ನೋಡಪ್ಪ ಉತ್ತರಕ್ಕೆ ಮುಖ ಮಾಡಿ ಇರ್ತಕ್ಕಂಥ ಒಂದು ಯಾವುದಾದರೂ ಪ್ರಾಣಿಯ ತಲೆಯನ್ನು ತಂದು ಅದಕ್ಕೆ ಮರುಜೀವವನ್ನು ಮರುಪ್ರತಿಷ್ಠಾಪನೆಯನ್ನು ಮಾಡು ಅಂತ ಹೇಳ್ತಾರೆ ಆಗ ಶಿವ ಭಟರನ್ನು ಕರಿತಾನೆ ಶಿವಗಣಗಳನ್ನು ಕರೀತಾನೆ ಶಿವಗಣಗಳನ್ನು ಕರೆದು ಹೇ ಗಣಗಳೇ ಉತ್ತರಕ್ಕೆ ಪ್ರಯಾಣವನ್ನು ಬೆಳೆಸಿ ಉತ್ತರಕ್ಕೆ ತಲೆ ಮಾಡಿ ಯಾವ ಪ್ರಾಣಿ ಮನುಷ್ಯ ಯಾರೇ ಮನೆಗಿದ್ದರೂ ಕೂಡ ಅದರ ಒಂದು ಕತ್ತನ್ನು ಕತ್ತರಿಸಿ ತನ್ನಿ ಅಂತ ಹೇಳ್ತಾನೆ ಆಗ ಅಲ್ಲಿರ್ತಕ್ಕಂಥ ಭಟರು ಶಿವಗಣರು ಎಲ್ಲರೂ ಕೂಡ ಹೋಗಿ ಹುಡುಕ್ತಾ ಹೋಗ್ತಾರೆ ಸುಮಾರು ದೂರ ಪ್ರಯಾಣವನ್ನು ಬೆಳೆಸ್ತಾರೆ ಬೆಳೆಸಿದಾಗ ಅಲ್ಲಿ ಒಂದು ಆನೆ ಉತ್ತರಕ್ಕೆ ತಲೆ ಮಾಡಿ ಮನೆಗಿರ್ತಕ್ಕಂಥದ್ದು ಇವರ ಗಮನಕ್ಕೆ ಬರುತ್ತೆ ಈ ಗಮನಕ್ಕೆ ಬಂದಂಥ ಒಂದು ಆನೆಯ ತಲೆಯನ್ನು ಕತ್ತರಿಸಿ ತರ್ತಾರೆ ಪ್ರತಿಷ್ಠಾಪನೆ ಅಂತಕ್ಕಂಥದ್ದಾಗತ್ತೆ ಇವತ್ತೂ ಕೂಡ ಆ ಆನೆಯ ತಲೆಯನ್ನು ಇಟ್ಟು ಅವನಿಗೆ ಮರುಜೀವವನ್ನು ಸೃಷ್ಟಿ ಮಾಡ್ತಾನೆ ಯಾರು ಮುಕ್ತಿದಾಯಕನಾಗಿರ್ತಕ್ಕಂಥ ಪರಮೇಶ್ವರ ಹಾಗೆ ಆ ಪರಮೇಶ್ವರ ಜೀವನವನ್ನು ಕೊಟ್ಟಾಗ ವ್ಯವಸ್ಥಿತವಾಗಿ ಅವನಿಗೆ ಇವತ್ತೂ ಕೂಡ ನಾವು ಗಜಮುಖ ಅಂತ ಕರೀತೇವೆ ಹಾಗೇ ಇನ್ನೊಂದು ವರವನ್ನು ಕೇಳ್ತಾಳಂತೆ ದೇವಿ ಪರಶಿವನೇ ಹತ್ಯೆಯನ್ನು ಮಾಡಿ ಗಜಮುಖನನ್ನಾಗಿ ಪರಿವರ್ತನೆಯನ್ನು ಮಾಡಿದ್ದೀಯಾಗೆ ಪರಮೇಶ್ವರ ಆದರೆ ಎಲ್ಲ ಒಂದು ದೇವಾನ್ ದೇವತೆಗಳು ಇಲ್ಲಿ ಸೇರಿದ್ದಾರೆ ಯಾವುದೇ ಕಾರ್ಯಕ್ರಮಕ್ಕೆ ದೇವಾನ್ ದೇವತೆಗಳು ಎಲ್ಲರೂ ಕೂಡ ಒಬ್ಬರು ಬಿಡದೆ ಸೇರಲ್ಲ ಆದರೆ ಈಗ ಸೇರಿದ್ದಾರೆ ಆದರೆ ಇನ್ನೊಂದು ನನ್ನ ಕೋರಿಕೆ ಇದೆ ನನ್ನ ಮಗನಿಗೆ ಮೊದಲ ಪೂಜೆಯನ್ನು ಅರ್ಪಣೆಯನ್ನು ಮಾಡಬೇಕು ಅಂತಕ್ಕಂಥದ್ದನ್ನು ಅಹವಾಲನ್ನು ಹಿಡ್ತಾಳಂತೆ ಯಾರೂ ಪಾರ್ವತಿ ದೇವಿ ಆಗ ದೇವಸಭೆ ಅಂತಕ್ಕಂಥದ್ದಿರುತ್ತೆ ಅದರಲ್ಲಿ ತೀರ್ಮಾನವನ್ನು ಮಾಡ್ತೀವಿ ಅಂತ ಮುಂದಕ್ಕಾಗ್ತಾರೆ ಆದರೆ ದೇವಸಭೆಯಲ್ಲಿ ಬಹಳಷ್ಟು ಕಾರಣಗಳು ಅಂತಕ್ಕಂಥದ್ದು ಬರುತ್ತೆ ಆ ಕಾರಣಗಳಿಗೆ ಅನುಗುಣವಾಗಿ ಮೊದಲ ಪೂಜಾಧಿಪ ಗಣಪನಾಗೇ ಇಲ್ಲಿ ಹೆಸರು ಕೇಳಿ ಬರ್ತಕ್ಕಂಥದ್ದು ಇವತ್ತಿಗೂ ಕೂಡ ಗಣೇಶನ ಯಾವುದೇ ಪೂಜೆಯನ್ನು ಮಾಡಬೇಕಾದರೂ ಸಹಿತ ನಾವೇನು ಮಾಡ್ತೀವಿ ಮೊದಲು ಗಣೇಶನ ಪೂಜೆಯನ್ನು ಮಾಡ್ತೀವಿ ಯಾಕೆ ಈ ಗಣೇಶನ ಪೂಜೆಯನ್ನು ಏನಕ್ಕೋಸ್ಕರ ಮಾಡ್ತೀವಿ ನೀವು ಯಾವುದೇ ಒಂದು ದೇವರ ಪೂಜೆಯನ್ನು ಮಾಡ್ತಕ್ಕಂಥ ಸಮಯದಲ್ಲಿ ಘಂಟ ನಾದವನ್ನು ಮಾಡ್ತೀವಿ ಹಾಗಮಾರ್ತಂತು ದೇವಾನ ಗಮನಾಂತ ಅಂತರಕ್ಷಸ ಕು ಗಂಟ ಅಂತ ಹೇಳಿ ಒಂದು ಮಂತ್ರವನ್ನು ಹೇಳ್ತೀವಲ್ವಾ ಹಾಗೇ ಆ ಮಂತ್ರವನ್ನು ಹೇಳ್ತಕ್ಕಂಥದ್ದು ಏನಕ್ಕಪ್ಪ ಅಂತ ಅಂದರೆ ಮೊದಲು ಗಂಟಾನಾದವನ್ನು ಮಾಡ್ತಾ ಇದ್ದೇನೆ ಮಹಾಗಣಪತಿಯ ಪೂಜೆಯನ್ನು ಮಾಡ್ತೇನೆ ಆ ಮಹಾಗಣಪತಿಯ ಪೂಜೆಯನ್ನು ಮಾಡದ ಹೊರತು ಬೇರೆ ಯಾವುದೇ ದೇವತೆಗಳು ಬರಲಾರರು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಇದಕ್ಕೋಸ್ಕರನೇ ಮೊದಲು ಗಣಪತಿಯ ಪೂಜೆಯನ್ನು ಮಾಡ್ತಕ್ಕಂಥದ್ದು ದೇವಸಭೆಯಲ್ಲಿ ತೀರ್ಮಾನವಾಗಿರ್ತಕ್ಕಂಥದ್ದು ಇವತ್ತು ಯಾವುದೇ ಒಂದು ಕೆಲಸವನ್ನು ಮಾಡಿ ಆ ದೇವತೆಗೆ ಪೂಜಾ ಸ್ಥಳದಲ್ಲಿ ಬರಬೇಕು ಅಂತ ಅಂದರೆ ಮೊದಲು ಮಹಾಗಣಪತಿಯ ಪೂಜೆ ಆಗಬೇಕು ಮಹಾದ್ವಾರದ ಪೂಜೆ ಜೊತೆಗೆ ಈ ಒಂದು ವೈಶಿಷ್ಟ್ಯತೆಯನ್ನು ನಾವು ನೋಡಿದಾಗ ಗಣೇಶನು ವಿಘ್ನಹರ್ತನಾಗಿರುವುದರಿಂದ ಅಂದರೆ ವಿಘ್ನ ವಿನಾಶಕನಾಗಿರುವುದರಿಂದ ಯಾವುದೇ ವಿಘ್ನಗಳು ಬರಲಿ ನಿರ್ವಿಘ್ನವಾಗಿ ನಮಗೆ ಸಹಕಾರಿಯಾಗ್ತಕ್ಕಂಥದ್ರಿಂದ ನಾವೇನು ಮಾಡ್ತೀವಿ ಗಣಗಳಿಗೆ ನಾಯಕ ಗಣ ಅಂದರೆ ಏನು ಜನಗಳ ನಾಯಕ ಈ ಗುಂಪುಗಳ ನಾಯಕ ಇವತ್ತೂ ಕೂಡ ಗಣಗಳ ನಾಯಕ ಅಂತ ಹೇಳಿ ನಾವು ಮಹಾಗಣಪತಿಯನ್ನು ಪೂಜೆಯನ್ನು ಮಾಡ್ತೀವಿ ಪ್ರಾರ್ಥನೆಯನ್ನು ಮಾಡ್ತೀವಿ ಇದು ಗಣೇಶನ ಮಹತ್ವ